ಆತ್ಮೀಯ ಸಮಸ್ತ ಕನ್ನಡ ನಾಡಿನ ಜನತೆಗೆ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆಗೆ ಆರ್ಥಿಕ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದು ನಾವು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ವರ್ಷಕ್ಕೊಮ್ಮೆ ಬರುವ ನವೆಂಬರ್ ತಿಂಗಳಲ್ಲಿ ಕನ್ನಡದ ಅಭಿಮಾನದಲ್ಲಿ ತೇಲುವ ನಾವು ಕೆಲವೊಮ್ಮೆ ಹುಚ್ಚು ಅಭಿಮಾನಿಗಳಾಗಿ ಬಿಡುವಂತಹ ನಾವು ನವೆಂಬರ್ ಕನ್ನಡಿಗರೇ ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಕನ್ನಡ ಭಾಷೆಯ ಉಳಿವಿಗೆ ಮತ್ತು ಅದರ ಬೆಳವಣಿಗೆಗೆ ಭಾಷಾಭಿಮಾನ ಭಾಷೆಯ ಬಗ್ಗೆ ಅಪಾರವಾದ ಜ್ಞಾನ ಭಾಷೆಯ ಶ್ರೀಮಂತಿಕೆಗೆ ಶ್ರಮಿಸುವ ಶಕ್ತಿ ಮುಖ್ಯವಾಗುತ್ತವೆ ಕೇವಲ ನವೆಂಬರ್ ಕನ್ನಡಿಗರಾಗುವುದರಿಂದಾಗಲಿ ತನ್ನ ಭಾಷೆಯ ಬಗ್ಗೆ ಹುಚ್ಚು ಅಭಿಮಾನ ಬೆಳೆಸಿಕೊಂಡು ಅನ್ಯ ಭಾಷೆಗಳನ್ನು ತಿರಸ್ಕರಿಸುವುದರಿಂದಾಗಲಿ ಕನ್ನಡ ಭಾಷೆಯ ಉಳಿವು ಹಾಗೂ ಬೆಳವಣಿಗೆ ಸಾಧ್ಯವಿಲ್ಲ ಮಾತೃಭಾಷಾ ಕನ್ನಡಿಗರು ಕನ್ನಡವನ್ನು ಆರಾಧಿಸುವುದರ ಜೊತೆಗೆ ಇತರೆ ಭಾಷೆಗಳನ್ನು ಪ್ರೀತಿಸಿ ನಮ್ಮೊಳಗಿರುವ ಅನ್ಯ ಭಾಷಿಗರಿಗೆ ಕನ್ನಡವನ್ನು ಕಲಿಸುವ ಗುರುತರ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗಿದೆ ಕನ್ನಡಿಗರೆಲ್ಲರೂ ಕನ್ನಡ ಭಾಷೆಯನ್ನ ಹೆಬ್ಬಾಗಿಲಿನಂತೆ ಬಳಸಿ ಇತರೆ ಭಾಷೆಗಳನ್ನು ಗಾಳಿ ಬೆಳಕಿಗೆ ಬೇಕಾದ ಕಿಟಕಿಗಳಂತೆ ಅಳವಡಿಸಿಕೊಳ್ಳಬೇಕು ಭಾಷಾವಾರು ರಚನೆಯಾದ ಬೇರೆ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳ ಮಾತೃಭಾಷೆಯಲ್ಲೇ ವ್ಯವಹರಿಸುವಂತೆ ಮಾತನಾಡುವಂತೆ ಒತ್ತಡ ಹೇರುವ ಪರಿಸ್ಥಿತಿಯನ್ನ ಹೆಚ್ಚಾಗಿ ನೋಡಿಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತೃಭಾಷಾ ಅಳವಡಿಕೆಗೆ ಎಲ್ಲರ ಮೇಲೂ ಒತ್ತಡ ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಶೋಚನೀಯ ಮಕ್ಕಳ ಮೊದಲ ಶಾಲೆ ಮನೆ ಇಲ್ಲಿಂದಲೇ ಮಾತೃಭಾಷಾ ಕಲಿಕೆ ಮತ್ತು ಭಾಷಾಭಿಮಾನ ಬೆಳೆಸುವುದು ಮುಖ್ಯವಾಗುತ್ತದೆ ಮಕ್ಕಳಿಗೆ ನಮ್ಮ ನಾಡಿನ ದೇಶದ ಜಗತ್ತಿನ ಪರಿಚಯ ಮಾಡುತ್ತಾ ಅವರ ಜ್ಞಾನ ಭಂಡಾರವನ್ನ ಹೆಚ್ಚಿಸುವುದು ಇನ್ನು ಹೆಚ್ಚು ತಿಳಿಯಲು ಪ್ರೇರೇಪಿಸುವುದು ಮಕ್ಕಳ ಮನಸ್ಸಿನ ಸೂಕ್ಷ್ಮತೆಗಳನ್ನು ಅರಿತು ಅವರ ಓದುವ ಹವ್ಯಾಸವನ್ನು ಬೆಳೆಸುವುದು ಅವರ ಭಾಷಾಭಿವೃದ್ಧಿಗೊಳಿಸುವುದು ಜೊತೆ ಜೊತೆಯಲ್ಲೇ ಮಾತೃಭಾಷೆಯಲ್ಲೇ ಮನೋರಂಜನೆ ನೀಡುವ ಕಾರ್ಯಗಳಾಗಬೇಕು ಈ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಸ್ಥೆಗಳೆಂದರೆ ಸರ್ಕಾರಿ ಕನ್ನಡ ಶಾಲೆಗಳು ಸರ್ಕಾರಿ ಶಾಲೆಗಳಂತಂದ್ರೆ ಮೂಗು ಮುರಿಯುವ ಪೋಷಕರೇ ಹೆಚ್ಚು ಇಂದಿನ ಸರ್ಕಾರಿ ಶಾಲೆಗಳು ಕೇವಲ ಕನ್ನಡ ಭಾಷೆಯನ್ನಷ್ಟೇ ಬೋಧಿಸುತ್ತಿಲ್ಲ ಕನ್ನಡ ಜೊತೆಗೆ ಪೋಷಕರು ಬೆನ್ನಿ ಬೆನ್ನು ಹತ್ತಿ ಹೊರಟಿರುವ ಇಂಗ್ಲಿಷನ್ನು ಕೂಡ ಒಂದು ಭಾಷೆಯಾಗಿ ಬೋಧಿಸಲಾಗುತ್ತದೆ ಇದರಿಂದ ಮಗು ತನ್ನ ಮಾತೃಭಾಷೆಯ ಜೊತೆಗೆ ಇತರೆ ಭಾಷೆಗಳನ್ನು ಕಲಿತು ಆ ಭಾಷೆಯ ಕಲೆ ಸಂಸ್ಕೃತಿ ವೈಚಾರಿಕತೆಗಳನ್ನು ತಿಳಿದು ತನ್ನ ಮಾತೃಭಾಷೆಯ ಬೆಳವಣಿಗೆಗೆ ಶ್ರಮಿಸಲು ಸಹಾಯಕಾರಿಯಾಗಿದೆ ಕನ್ನಡಿಗರು ಇಂದು ಅನ್ಯ ಭಾಷೆಗಳ ಕಡೆ ಒಲವು ತೋರಿತಿದ್ದಾರೆ ಆ ಭಾಷೆಗಳು ಕನ್ನಡಿಗರನ್ನ ರತ್ನಗಂಬಳಿ ಹಾಸಿ ಕರೆದಿಲ್ಲ ಅನ್ಯ ಭಾಷೆ ಕಲಿಯುವುದರಿಂದ ಅವರ ಜೀವನೋಪಾಯ ಸುಲಭವಾಗಬಹುದು ಇಚ್ಛಿಸಿದಲ್ಲಿ ನೌಕರಿ ಪಡೆಯಬಹುದು ವಿಶಾಲವಾದಂತಹ ಪ್ರಪಂಚದಲ್ಲಿ ಅಳುಕಿಲ್ಲದೆ ಸಂಚರಿಸಬಹುದು ಕೂತಲ್ಲೇ ಕ್ಷಣಾರ್ಧದಲ್ಲಿ ಜಗತ್ತಿನ ಆಗು ಹೋಗುಗಳನ್ನ ತಿಳಿಯಬಹುದು ಎಂಬ ಕಲ್ಪನೆ ಕನ್ನಡಿಗರಲ್ಲಿರಬಹುದು ಈ ಎಲ್ಲಾ ಸೌಲಭ್ಯಗಳು ನಮ್ಮ ಮಾತೃಭಾಷೆಯಲ್ಲೇ ದೊರೆಯುವಂತಾದರೆ ಕನ್ನಡಿಗರು ಕನ್ನಡಿಗರಾಗೆ ಉಳಿಯಬಹುದೇನು ಒಟ್ಟಾರೆಯಾಗಿ ಹೇಳಬೇಕಂತಂದ್ರ ಕನ್ನಡ ಭಾಷೆ ಕನ್ನಡ ನಾಡಿನ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒತ್ತಾಯ ಭಾಷಾ ಅಳವಡಿಕೆಯನ್ನ ಹೇರುವ ಪರಿಸ್ಥಿತಿ ದೂರವಾಗಿ ಕನ್ನಡ ಭಾಷೆ ನಾಡು ಎಂದರೆ ನಮ್ಮನ್ನೆಲ್ಲ ಹೊತ್ತು ಸಲಹಿ ಅನ್ನ ನೀಡಿ ಸಲಹುತ್ತಿರುವ ತಾಯಿ ಇದ್ದಂತೆ ಎಂಬ ಭಾವನಾತ್ಮಕ ಅಂಶಗಳನ್ನ ಪ್ರತಿಯೊಬ್ಬ ಕನ್ನಡಿಗರ ಮನದಲ್ಲಿ ಬಿತ್ತುವ ಕಾರ್ಯ ಮಾಡಬೇಕಾಗಿದೆ ಅಲ್ಲದೆ ಅನ್ಯ ಭಾಷೆಯಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ನಮ್ಮ ಕನ್ನಡ ಭಾಷೆಯಲ್ಲೂ ದೊರೆಯುವಂತೆ ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಈ ಕಾಯಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕಂಕಣಬದ್ಧನಾಗಿ ಕಾರ್ಯನಿರ್ವಹಿಸಿದರೆ ಕನ್ನಡಿಗರಷ್ಟೇ ಅಲ್ಲದೆ ಅನ್ಯ ಭಾಷಿಗರು ನಮ್ಮ ಕನ್ನಡ ಭಾಷೆಯನ್ನ ಪ್ರೀತಿಸಿ ಅವರು ಅಳವಡಿಸಿಕೊಳ್ಳುವ ದಿನಗಳು ದೂರ ಉಳಿಯಲಾರು ಸ್ನೇಹಿತರೆ